ಮಾಡಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ. ಈ ಗೊಲ್ಲನ್ ಜೊತೆಗೆ ಗೋಪಾಲ ಕೃಷ್ಣನ್ ಜೊತೆಗೆ ಯುದ್ಧವಾಗಲಿಲ್ಲ, ಯಾಕೆ ಗೊತ್ತೇನು? ಆ ಕೃಷ್ಣ ಅವನು ದಾಸ, ಅವನು ದಾಸ, ಕ್ಷತ್ರಿಯನಲ್ಲ. ಅವನು ಕ್ಷತ್ರಿಯನಾಗಿದ್ರೂ ಕೂಡ ಅವನು ದಾಸ, ದಾಸವರ್ಗದಲ್ಲಿದ್ದವರು, ವೈಶ್ಯವೃತ್ತಿಯಿಂದಿದ್ದವರು. ಆದ್ದರಿಂದ ಗೊಲ್ಲ ಅಂತನ್ನುವುದಕ್ಕೆ ಗೊಲ್ಲರೆಲ್ಲರೂ ಕೂಡ ದಾಸರು, ಮನೆಯಲ್ಲಿ ಆಳುಗಳು, ಹಾಲುಗಳನ್ನು ತಂದು ಹಾಕಬೇಕು ಇತ್ಯಾದಿ ಕೆಲಸವನ್ನು ಮಾಡುವವರು. ಹಾಗಾಗಿ ಅವರು ದಾಸವರ್ಗಕ್ಕೆ ಸೇರಿದವರು ಅಂತನ್ನುವ ಕಾರಣಕ್ಕಾಗಿ ನಮ್ಮ ರಾಜ, ನಮ್ಮಪ್ಪ ಜರಾಸಂಧ ಇವನ ಜೊತೆಗೆ ಯುದ್ಧವಾಗಲಿಲ್ಲ. ಅಂಥ ಕೃಷ್ಣನನ್ನ ನೀವು ಏರಿಸಿ ಉಧೋ ಉಧೋ ಅಂತ ಹೇಳಿ ಅವನನ್ನು ಭಾರಿ ದೊಡ್ಡ ವ್ಯಕ್ತಿ ಅಂತ ಮಾಡಿಟ್ಟಿದ್ದೀರಿ, ಇದು ಸರಿಯಲ್ಲ, ನಾನು ಒಪ್ಪೋದೇ ಇಲ್ಲ. ಆ ಕೃಷ್ಣ ಅವನಿಗೂ ಸಾಮರ್ಥ್ಯವಿದ್ರೆ ಹೋಗಿ ಯುದ್ಧವಾಡಿ ಅವನು ಸಂಹಾರ ಮಾಡಬೇಕಾಗಿತ್ತು. 17-18 ಸಲ ಯುದ್ಧ ಮಾಡಿದ, ಒಂದು ಸಲವೂ ಸಂಹಾರ ಮಾಡಿಲ್ಲ, ಹಾಗೆ ಬಿಟ್ಟು ಹೋಗ್ತಾ ಇದ್ದ. ಭೀಮಾ ಅರ್ಜುನ ಇವರನ್ನು ಕರ್ಕೊಂಡು ಹೋಗಿ ಸಂಹಾರ ಮಾಡಿಸಿದ. ಯಾಕಪ್ಪ ಅದು, ಯಾಕೆ ಹಾಗೆ ಯಾಕೆ ಮಾಡಬೇಕು? ಭೀಮಸೇನ ಅರ್ಜುನ ಧಂಚ ಕಸ್ಮಾತ್ ಕಸ್ತತ್ ಸಾಧ್ಯತೆ ಮನ್ಯತೆ ಅದ್ವಾರೇಣ ಪ್ರವಿಷ್ಟೇನೆ. ದ್ವಾರದಿಂದ ಹೋಗದೇನೆ ಹಿಂದಿನಿಂದ ಒಳಗೆ ಬ್ಯಾಕ್ ಎಂಟ್ರಿ ಯಾಕದು ಬೇಕಾಗಿಲ್ಲ. ಛದ್ಮನ ಬ್ರಹ್ಮಾದಿನ ಛದ್ಮ ಮೋಸ, ನಾನು ಬ್ರಾಹ್ಮಣ ಯಾಕದು ಮೋಸ ಹೋಗ್ಬೇಕು, ಕ್ಷತ್ರಿಯರ ವೇಷದಿಂದಲೇ ಹೋಗಬೇಕಾಗಿತ್ತು. ಇದಕ್ಕೆಲ್ಲ ಉತ್ತರ ಕೊಟ್ಟಾಗಿದೆ, ಕ್ಷತ್ರಿಯರ ವೇಷದಿಂದ ಕೃಷ್ಣ ಯಾಕೆ ಹೋಗಲಿಲ್ಲ ಅನ್ನುವುದಕ್ಕೆ ಒಂದೇ ಮುಖ್ಯ ಕಾರಣ, ಕ್ಷತ್ರಿಯರ ವೇಷದಿಂದ ಹೋಗಬೇಕಾದ್ರೆ ಕೈಯಲ್ಲಿ ಧನುರ್ಬಾಣಗಳು ಇರಲೇಬೇಕು, ಇಲ್ಲದೇ ಇದ್ರೆ ನಡೆಯೋದಿಲ್ಲ ಆ ರೀತಿಯ. ಹಾಗಾಗಿ ಧನುರ್ಬಾಣಗಳನ್ನು ತೆಗೆದುಕೊಳ್ಳದೆ, ಅಸ್ತ್ರಶಸ್ತ್ರಗಳನ್ನು ತೆಗೆದುಕೊಳ್ಳದೇ ಹೋಗಬೇಕು ಅಂತನ್ನುವುದು ಕೃಷ್ಣನ ಅಪೇಕ್ಷೆ. ಅಂದರೆ ನಾವು ಜರಾಸಂಧನಿಗೆ ಕಿಂಚಿತ್ತು ಹೆದರಿಲ್ಲ, ನಮಗೆ ಅಸ್ತ್ರಶಸ್ತ್ರಗಳಿಂದ ಆಗಬೇಕಾದದ್ದು ಏನೂ ಇಲ್ಲ, ನಾವು ನಿಶಸ್ತ್ರರಾಗಿ ಹೋಗಿ ಅವನ ಜೊತೆಗೆ ಯುದ್ಧ ಮಾಡಿ ಅವನ ಸಂಹಾರ ಮಾಡಿ ಬಂದಿದ್ದೇವೆ ಅಂತ ತೋರಿಸುವುದಕ್ಕಾಗಿ ಪರಮಾತ್ಮನಿಗೆ ಶಸ್ತ್ರಧಾರಿಯಾಗದೇ ಜರಾಸಂಧನಲ್ಲಿ ಹೋಗಬೇಕಾಗಿತ್ತು. ಈ ಅಪೇಕ್ಷೆಯಿಂದ ಇದಾಗಬೇಕಾದರೆ ಇದು ಕೇವಲ ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಿದರೆ ಮಾತ್ರ ಸಾಧ್ಯವಿತ್ತು, ಕ್ಷತ್ರಿಯ ವೇಷದಿಂದ ಹೋದರೆ ಆಗ್ತಿರಲಿಲ್ಲ. ಆದ್ದರಿಂದಾಗಿ ಕ್ಷತ್ರಿಯನಾಗದೆ ಬ್ರಾಹ್ಮಣ ವೇಷದಿಂದ ಹೋದದ್ದು ಅಂತ ಹಿಂದೆ ನಾವು ಕೇಳಿ ತಿಳಿದಿದ್ದೇವೆ. ಹಾಗಾಗಿ ಪ್ರೇಷಿತಂ ಪಾದ್ಯಮಸ್ಮೈತ ದಾತು ಅಗ್ರೇ ದುರಾತ್ಮನೆ, ಈ ಕೃಷ್ಣ ಭೀಮ ಅರ್ಜುನ ಬ್ರಾಹ್ಮಣ ದೇಶದಿಂದ ಬಂದದ್ದಕ್ಕೆ ನಮ್ಮ ಸ್ವಾಮಿ ಆ ಜರಾಸಂಧ ಎಂಥ ರಾಜರಿ ಅವನು, ಎಂಥ ಬ್ರಾಹ್ಮಣ್ಯ ಅವನಿಗೆ, ಬ್ರಾಹ್ಮಣರಲ್ಲಿ ಭಕ್ತಿ, ಪಾದ್ಯವನ್ನು ಕಳಿಸಿದ ಸೇವೆ ಮಾಡ್ರಿ, ಅವನ ಪಾದ ಪ್ರಕ್ಷಾಳನೆ ಮಾಡ್ರಿ ಅಂತ, ಪಾದ ಪ್ರಕ್ಷಾಳನೆ ಮಾಡಿ ಅವನ ಸತ್ಕಾರವನ್ನು ಮಾಡಿದರೆ, ಅನ್ನವನ್ನು ಊಟಕ್ಕೆ ಕಳಿಸಿದರೆ ಅದನ್ನೆಲ್ಲ ತಿರುಗಿ ಕಳಿಸಿದ, ಅಪಮಾನ ಮಾಡಿದ ನಿಮ್ಮ ಕೃಷ್ಣ, ಇದೇನು ದೊಡ್ಡಸ್ತಿಕೆ ಅಂತ ತಿಳ್ಕೊಂಡೇನು ನೀನು ಹಾಗೆ ಹೀಗೆ ಅಂತ ಬೈತಾ ಇದ್ದ. ಯಜ್ಜಯಂ ಜಗತ್ಕರ್ತ, ಜಗತ್ತಿಗೆ ಕರ್ತ ಅಂತ ಹೇಳ್ತೀರಿ ಪರಮಾತ್ಮನನ್ನ, ಅವನು ಯಾಕೆ ಹಾಗ್ ಮಾಡಿದ, ಹೀಗೆ ಯಾಕೆ ಮಾಡಿದ? ಅಥವಾ ನಹಿತದಾಶ್ಚರ್ಯಂ ಯೇಷಾಂ ತಪಸಿ ಭಾರತ ಸ್ತ್ರೀ ಧರ್ಮಾಸ ವೃದ್ಧಶ್ಚ ಸರ್ವಾರ್ಥಾನಂ ಪ್ರದರ್ಶಕ, ನಿನ್ನಂಥ ಹೆಣ್ಣಿನ ಸ್ವಭಾವವಿರುವಂತಹ ಜನರಿಗೆ ಕೃಷ್ಣ ದೇವರು ಅಂತ ಕಾಣದೆ ಏನಿದು? ಆದ್ದರಿಂದ ಕೃಷ್ಣ ದೇವರು ಅಲ್ಲೇ ಅಲ್ಲ, ನೀನೆಲ್ಲ ತಿಳಿದದ್ದು ತಪ್ಪು, ಕೇವಲ ಭ್ರಾಂತಿ, ಎಲ್ಲ ಮೋಸ ಅಂತಂತ ಇರುವಾಗ ಕೃಷ್ಣನನ್ನು ಬೈತಾ ಇದ್ದ ಮಾತುಗಳನ್ನು ಕೇಳಿ ಮತ್ತೆ ಭೀಮಸೇನ ದೇವರು ಯಜ್ಞ ಹಲ್ಲು ಕಟ್ಟಿತಾ ಇದ್ದಾರೆ. ಭೀಮಸೇನ ದೇವರು ಎಷ್ಟು ಚಲುವ ಇದ್ರು ಅಂತನ್ನುವುದನ್ನು ಈ ಮಹಾಭಾರತದ ಕೆಲವು ಮಾತುಗಳು ಹೇಳುತ್ತೆ ನೋಡಿ. ಭೀಮಸೇನ ಪ್ರತಾಪವಾನ್ ತಥಾ ಪದ್ಮ ಪ್ರತೀಕಾಶೆ, ಕಮಲದಂತೆ ಇರುವ ಕಣ್ಣುಗಳವರು, ಪರಮ ಸುಂದರವಾದ ಕಣ್ಣುಗಳು. ಈ ಸುಡುಗಾಡು ಭೀಮಸೇನನ ನೆನೆಸ್ಕೋಬೇಡಿ, ಮೀಸೆಯಿಲ್ಲದ ಭೀಮಸೇನ ಬೇಡ. ಈ ಅಮಂಗಳ ಅವಲಕ್ಷಣ ಚಕ್ಕ ಭೀಮಸೇನ ಬೇಡ. ಶುದ್ಧ ಪರಾಕ್ರಮಿಗಳಾಗಿರುವಂತಹ ಜ್ಞಾನೈಶ್ವರ್ಯ ಬಲೋನ್ನದ್ಧರಾಗಿರತಕ್ಕ ಮಹಾಗುರುಗಳು ಬೇಕು. ಏನ್ ಪರಾಕ್ರಮ! ಪದ್ಮ ಪ್ರತೀಕಾಕ್ಷೆ, ಕಮಲದಂತೆ ಕಣ್ಣು, ಸ್ವಭಾವ ಆಯತ ವಿಸ್ತೃತೆ, ಸ್ವಾಭಾವಿಕವಾಗಿ ಕಣ್ಣು ವಿಶಾಲವಾದದ್ದು, ಕಣ್ಣು ಅಗಲವಾದದ್ದು, ಎತ್ತರ ಹಾಗೂ ಅಗಲ ಎರಡೂ ಆಗಿರುವಂತಹ ಕಣ್ಣುಗಳು ಭೀಮಸೇನ ದೇವರು. ಅಂಥದ್ದಾಗಿರುವ ಕಣ್ಣುಗಳನ್ನ ಮತ್ತಷ್ಟು ಹಿಗ್ಗಿಸಿ ಸಿಟ್ಟಿನಿಂದ ನೋಡ್ತಾ ಇದ್ದಾರೆ. ಭೂಯ ಕ್ರೋಧಾಭಿತಾಮ್ರಾಕ್ಷೆ ರಕ್ತೆ ನೇತ್ರೇ ಬಹುವತು ತ್ರಿಶಿಖಾಂ ಭ್ರುಕುಟೀಂ ಚಾಸ್ಯ ದದೃಶು ಸರ್ವ ಪಾರ್ಥಿವಾಹ, ಅವನ ಹುಬ್ಬಿನ ಗಂಟು ನೋಡಿದಾಗ ಎಲ್ಲರಿಗೆ ಕೈಕಾಲನ್ನು ನಡಕ ಬಂದಿದೆ.
ಲಲಾಟಸ್ಥಾಂ ತ್ರಿಕೂಟಸ್ಥಾಂ ಗಂಗಾಂ ತ್ರಿಪಥಗಾಮಿವ ದಂತಾಂ ಸಂದಶತಸ್ಥಸ್ಯ ಕೋಪಾತ್ ದಶದಶು ಆನನಂ. ಅವನ ಹಲ್ಲು ಕಡಿತಾ ಇದ್ದಾನೆ ಭೀಮಸೇನ. ಎದ್ದು ನಿಂತು ಹೊರಟ, ಶಿಶುಪಾಲನ ಸಂಹಾರ ಮಾಡ್ತೀನಿ ಅಂತ ಹೊರಟ. ಹೊರಟಾಗ ಉತ್ಪತಂತಂತು ವೇಗೇನ ಜಗ್ರಾಹಯಿನಂ ಮನಸ್ವಿನಂ ಭೀಷ್ಮ ಏವ ಮಹಾಬಾಹು ಮಹಾಸೇನ ಮಹೇಶ್ವರ. ಆಗ ಭೀಷ್ಮಾಚಾರ್ಯರೇ ಅವನ ಗಟ್ಟಿಯಾಗಿ ಕೈ ಹಿಡಿದು ಎಳೆದು ಕೂಡಿಸ್ತಾ ಇದ್ದಾರೆ. ಕೂತ್ಕೋ ಭೀಮ, ಕುಡಿ, ಎಲ್ಲ ಹೋಗ್ಬೇಡ, ಇಲ್ಲಿ ಎಲ್ಲ ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡ್ತಾನೆ, ನೀನು ಯಾಕೆ ಹೋಗ್ತೀನಿ? ನೀನು ಇದು ಕೃಷ್ಣನಿಗೆ ಸಲ್ಲಬೇಕಾದ ಆಹುತಿ, ನೀನೇನು ಮಾಡಬೇಕಾದದ್ದಿಲ್ಲ, ಸುಮ್ಮನಿರು ಅಂತ ಹೇಳ್ತಾನೆ. ನಾತಿ ಚಕ್ರ ಗುರುಣಾ ವಿಧಿ ವಿವಿಧ ವಾಕ್ಯೈಹಿ ಕ್ರೋಧಶ್ ಪ್ರಶಮಮಾಗತಃ. ಅನೇಕ ಮಾತುಗಳನ್ನು ಹೇಳಿದಾಗ ಭೀಷ್ಮರು ಹೇಳಿದ ಮಾತನ್ನು ಕೇಳಿ ಸುಮ್ಮನಾದ. ಸುಮ್ಮನಾದ ಕೆಳಕೂತಿದ್ದಾನೆ. ನೈಷಾ ಚೈದಿಪತೆಯರ ಬುದ್ಧಿ ಯತ್ವಾಂ ಆಹ್ವಯತೆ ಚ್ಯುತಂ. ಇದು ಶಿಶುಪಾಲನ ಬುದ್ಧಿಯಲ್ಲ, ಕೃಷ್ಣನನ್ನ ಆಹ್ವಾನ ಮಾಡ್ತಾ ಇದ್ದಾನೆ, ಕೃಷ್ಣನನ್ನ ಮತ್ತೆ ಚಾಲೆಂಜ್ ಕೊಟ್ಟು ಕರಿತಾ ಇದ್ದಾನೆ ಯುದ್ಧಕ್ಕೆ. ಇದು ಶಿಶುಪಾಲನ ಬುದ್ಧಿಯಲ್ಲ, ಇದು ಕೃಷ್ಣನದೇ ಬುದ್ಧಿ. ಇದು ಕೃಷ್ಣನ ಪ್ರೇರಣೆಯೇ. ಇದು ಕೃಷ್ಣನ ಪ್ರೇರಣೆಯಿಂದ ಶಿಶುಪಾಲ ಕೃಷ್ಣನನ್ನ ಆಹ್ವಾನ ಮಾಡ್ತಾ ಇದ್ದಾನೆ. ಅಂದರೆ ಸಾಯುವ ಹೊತ್ತು ಬಂದಿದೆ, ಕೊಲ್ಲಬೇಕು ಅಂತ ಕೃಷ್ಣ ಸಂಕಲ್ಪ ಮಾಡಿದ್ದಾನೆ. ಅದಕ್ಕಾಗಿ ಅವನನ್ನು ತನ್ನನ್ನು ಯುದ್ಧಕ್ಕೆ ಕರೆಸಬೇಕು ಅಂತ ಅವನಿಗೆ ಪ್ರೇರಣೆ ಮಾಡಿದ. ಅದಕ್ಕಾಗಿ ಶಿಶುಪಾಲ ಕೃಷ್ಣನನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಾನೆ. ಆದರೆ ನೀನು ಸಂಹಾರ ಮಾಡುವುದಕ್ಕೆ ಹೋಗಬೇಡ ಭೀಮಸೇನ ಮಹಾಬಾಹೋ, ಕೃಷ್ಣಸ್ಯ ಏಷ ವಿನಿಶ್ಚಯ. ಇದು ಕೃಷ್ಣನಿಗೆ ಸಂಬಂಧಪಟ್ಟದ್ದು, ಕೃಷ್ಣನೇ ಮಾಡಿಕೊಂಡ ನಿರ್ಣಯ, ಅದಕ್ಕೆ ತಕ್ಕಂತೆ ಯುದ್ಧವಾಗಬೇಕಾಗಿದೆ. ಈಗ ಇದೇನಿದು ಕೃಷ್ಣನ ನಿಶ್ಚಯ ಯಾಕೆ ಅಂತಂದರೆ, ಅದಕ್ಕೆ ಒಂದು ಕಥೆ, ರೋಚಕವಾದ ಒಂದು ಸುಂದರ ಕಥೆ, ಸುಂದರ ಕಥೆ. ಶಿಶುಪಾಲ ಇದರ ಲೆಕ್ಕದಿಂದ ಕನಿಷ್ಠ 6-7 ವರ್ಷ 8-10 ವರ್ಷ ಚಿಕ್ಕವ ಅಂತ ತೋರ್ತದೆ, ಚಿಕ್ಕವ ಅಂತ ತೋರ್ತದೆ. ಕೃಷ್ಣ ಅರ್ಜುನ ಭೀಮ ಇತ್ಯಾದಿಗಳಿಗೆ ಸಣ್ಣವ ಅಂತ ತೋರ್ತದೆ. 6-7 ವರ್ಷ 8-10 ವರ್ಷವಾದರೂ ಮಿನಿಮಮ್ ಅಂತ ನನಗೆ ಅನಿಸುವ ಮಾತು. ಯಾಕೆ ನೋಡೋಣ ಸ್ವಲ್ಪ. ಚೇದಿರಾಜ ಅಂದರೆ ವಿದರ್ಭ ದೇಶದ ಒಂದು ಭಾಗದ ಮೇಲ್ಭಾಗದಲ್ಲಿ, ಚೈದ್ಯ ದೇಶ ಇನ್ನು ಸ್ವಲ್ಪ ಮೇಲೆ, ಆ ದೇಶದ ರಾಜನಾಗಿರತಕ್ಕಂತಹ ವ್ಯಕ್ತಿ. ಅವನಿಗೆ ಒಬ್ಬ ಮಗ ಹುಟ್ಟಿದ. ಆ ಮಗನಿಗೆ 3 ಕಣ್ಣು ಇತ್ತು, 2 ಇಲ್ಲಿ, 1 ಹಣೆಯಲ್ಲಿ. 3 ಕಣ್ಣುಗಳಿತ್ತು, ತ್ರಕ್ಷ. ಇನ್ನು 2 ಕೈಗಳಿತ್ತು, ಅಂದರೆ 4 ಕೈಗಳು, 4 ಕೈ 3 ಕಣ್ಣು, ಇಂಥ ಒಂದು ಕೂಸು ಹುಟ್ಟಿತು. ಆಗ ಕತ್ತೆ ಹಾಗೆ ಅವನು ಒದರಿದ. ಹೇಗೆ ಒದರಿದ? ಕತ್ತೆ ಹಾಗೆ ಒದರಿದ. ಆಗ ತಂದೆ ತಾಯಿಗಳು ಬಂಧು ಬಳಗದವರು ಎಲ್ಲರೂ ಸೇರಿ, ಕತ್ತೆ ಹಾಗೆ ಒದರುತ್ತೆ ಕೂಸು, ಏನೋ ಅಮಂಗಳ ಇದೆ, ಇದನ್ನು ಒಗೆದು ಬಿಡೋಣ ಹೊರಗಡೆ ಅಂತ ಹೇಳಿ ಕಟ್ಕೊಂಡು ಹೋಗಿ ಇನ್ನೇನು ಹೊರಗೆ ಹಾಕಬೇಕು. ಅಷ್ಟರೊಳಗೆ ಆಕಾಶವಾಣಿ ಆಯಿತು. ಆಕಾಶವಾಣಿ ಏನಾಯಿತು ಅಂತಂದರೆ, ವಾಗುವಾಚ ಅಶರೀರಿಣಿ ಆಗ ಹೇಳ್ತದೆ, ನಚವೈ ತಸ್ಯ ಮೃತ್ಯುಸ್ತಂ ನಕಾಲ ಪ್ರತ್ಯುಪಸ್ಥಿತ. ನೀನು ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರೂ ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವನೆಲ್ಲೋ ಬದುಕಿ ಬರ್ತಾನೆ, ಗೊತ್ತಾಗತ್ತೆ, ನಿನ್ನನ್ನೇ ಮತ್ತಷ್ಟು ಪೀಡಿಸ್ತಾನೆ. ಆದ್ದರಿಂದ ಕೊಲ್ಲಿಕ್ಕೆ ಹೋಗಬೇಡಿ, ಚಲ್ಲಿಕ್ಕೂ ಹೋಗಬೇಡಿ, ಅವನು ಹೀಗೆ ಸಾಯೋನಲ್ಲ. ಯಶ್ಚ ಶಸ್ತ್ರೇಣ ಹಂತಸ್ಯ ಸಚೋತ್ಪನ್ನೋ ನನಾಧಿಪ. ಇವನನ್ನು ಸಂಹಾರ ಮಾಡುವ ವ್ಯಕ್ತಿ ಹುಟ್ಟಿದ್ದಾನೆ, ಈಗಾಗಲೇ ಹುಟ್ಟಿದ್ದಾನೆ ಇವನನ್ನು ಸಂಹಾರ ಮಾಡುವ ವ್ಯಕ್ತಿ. ಸಂಶ್ರುತ್ಯೋದಾಹತಂ ವಾಕ್ಯಂ ಭೂತಮಂತರ್ಹಿತಂ ತತಃ ಪುತ್ರ ಸ್ನೇಹಾಭಿಸಂತಪ್ತ ಜನನೀ ವಾಕ್ಯಮಬ್ರವೀತ್. ಆಗ ತಾಯಿಗೆ ಬಹಳ ಸಂಕಟವಾಯಿತು. ಓಹೋ, ಈ ಕೂಸನ್ನು ಹಾಗಾದರೆ ಮನೆಯಲ್ಲಿ ಇಟ್ಕೋಬೇಕು, ಅನಿವಾರ್ಯ, ಸರಿ ಆಗಲಿ. ಆದರೆ ಯಾರು ಇವನ್ನ ಸಂಹಾರ ಮಾಡ್ತಾನೆ ಅವನು ಗುರ್ತು ಹಿಡಿಯೋದು ಹೇಗೆ, ಅದಾದರೂ ಹೇಳು ಅಂತ ಹೇಳಿ ಆಕಾಶವಾಣಿ ಮಾಡಿದ ದೇವತೆಗೆ ಪ್ರಾರ್ಥನೆ ಮಾಡ್ತಾಳೆ. ಗಟ್ಟಿಯಾಗಿ ಬೇಡಿಕೊಂಡಾಗ ಮತ್ತೆ ಪ್ರಾಂಜಲಿಸ್ತಂ ನಮಸ್ಯಾಮಿ ಬ್ರವೀತು ಸ ಪುನರ್ವಚಃ. ಮತ್ತೆ ಹೇಳಿ ಅವನು ಯಾರಿಂದ ಇವನ ಸಂಹಾರವಾಗತ್ತೆ ಅಂತ ಅವನು ಗುರ್ತು ಹಿಡಿಯೋದು ಹೇಗೆ ಅಂದಾಗ, ಆಗ ಶ್ರೋತುಮಿಚ್ಛಾಮಿ ಪುತ್ರಸ್ಯ ಕೋಸ್ಯ ಮೃತ್ಯುರ್ಭವಿಷ್ಯತಿ ಅಂದಾಗ, ಆಗ ಆಕಾಶವಾಣಿ ಮತ್ತೆ ಆಗತ್ತೆ ಹೇಳ್ತದೆ ಆಕಾಶವಾಣಿ, ಈ ಕೂಸನ್ನ ನೀವು ಯಾರು ಕರ್ಕೊಂಡಾಗ, ಯಾರು ತೊಡೆ ಮೇಲೆ ಹೋದಾಗ ಈ ಕೂಸಿನ 3ನೇ ಕಣ್ಣು ಮಾಯವಾಗಬೇಕು, ಮುಚ್ಚಿ ಹೋಗ್ಬಿಡಬೇಕು, 2 ಕೈಗಳು ಬಿದ್ದು ಹೋಗ್ಬಿಡಬೇಕು,
ಆಗತ್ತೋ ಅಂಥವರ ಅಂಥವನೇ ಇವನಿಗೆ ಸಂಹಾರಕ ಮೃತ್ಯು ಅಂತ ತಿಳ್ಕೋರಿ. ಇಷ್ಟು ಹೇಳಿದ್ರು. ಇಷ್ಟು ಆಕಾಶವಾಣಿ ಆದಾಗ ಆಗ ತಾಯಿಗೆ ಚಿಂತೆ ಶುರುವಾಯಿತು. ತಾಯಿಗೆ ಚಿಂತೆ ಶುರುವಾಯಿತು. ಎಲ್ಲ ಹೆಸರಿಡೋದಕ್ಕೆ ಬಂದವ್ರು ಎಲ್ಲರನ್ನ ಕರೆಯೋದು, ಎಲ್ಲರ ಕೈ ತೊಡಿ ಮೇಲೆ ಕೊಡೋದು, ಕೂಸನ್ನು ಕೊಡೋದು, ಕೂಸನ್ನು ಕೊಟ್ಟು ಕೊಟ್ಟು ನೋಡೋದು, ಕೊಟ್ಟು ಕೊಟ್ಟು ನೋಡೋದು, ಕೊಟ್ಟು ಕೊಟ್ಟು ನೋಡೋದು. ಏ ಕತ್ತೆ ಹೇಗೆ ಓದಿರುತ್ತೆ ಬೇಡಮ್ಮ ಅಂತಂದ್ರೆ ಇಲ್ಲ ಸ್ವಲ್ಪ ಇಟ್ಕೊಡ್ರಿ ಅಂತಂದ್ರೆ ಕೊಡೋದು. ಹೀಗೆ ಎಲ್ಲರ ತೊಡೆ ಮೇಲೆ ಕೊಟ್ಟು ಅದನ್ನು ಇಳಿಸಿಕೊಂಡು ನೋಡೋದು. ಯಾರಿಗೇನಾಗಲಿಲ್ಲ, ಇವ್ರು ಯಾರು ಸಂಹಾರಕರಲ್ಲ, ಅಟ್ಟೆ ಮನಸ್ಸಿಗೆ ಸಮಾಧಾನ, ಇವರಲ್ಲ ಅವರಲ್ಲ ಅವರಲ್ಲ ಇವರಲ್ಲ, ಅನಂತ ಜೀವರಾಶಿಗಳಲ್ಲಿ ಇವರ್ಯಾರೂ ಅಲ್ಲ ನಿಜ. ಮುಂದೆ ಯಾರು ಗೊತ್ತಾಗಬೇಕು, ತೃತೀಯ ಮೇತದ್ ಬಾಲಸ್ಯ ಲಲಾಟಸ್ಥಂತ ಲೋಚನಂ ನಿಮಜ್ಜಿಷ್ಯತಿ. ಎರಡು ಕೈಗಳ ಕೆಳಗೆ ಬಿದ್ದು ಬಿಡುತ್ತದೆ, ಪಟ ಪಟ ಅಂತ ಬಿದ್ದು ಬಿಡುತ್ತದೆ, ಕಣ್ಣು ಒಳಗೆ ಒಳಗೆ ಹೋಗಿಬಿಡ್ತದೆ. ಹೀಗೆ ಯಾರನ್ನು ತೊಡೆ ಮೇಲೆ ಕರ್ಕೊಂಡಾಗ ಆಗುತ್ತೋ ಅವನು ಇವನಿಗೆ ಮೃತ್ಯು. ಎಷ್ಟು ವಿಚಿತ್ರವಾಗಿದೆ ನೋಡ್ರಿ. ತಕ್ಷಂ ಚತುರ್ಭುಜಂ ಶುತ್ವ ತಥಾಚ ಸಮುದಾಹತಂ. ಮೂರು ಕಣ್ಣು ನಾಲ್ಕು ಕೈ ಇರುವಂತ ಕೂಸು ಹುಟ್ಟಿದೆ ಅಂತಂದಾಗ ಎಲ್ಲರಿಗೆ ಸುದ್ದಿ. ಇದೊಂದು ಒಂದು ಸೆನ್ಸೇಷನ್ ಇದು. ಹಾಗಾಗಿ ಎಲ್ಲರೂ ನೋಡೋದಕ್ಕೆ ಬಂದರು. ರಾಜಾಧಿರಾಜರೆಲ್ಲ ಬರ್ತಾರೆ, ಸಾಲ ಸಾಲಾಗಿ ಬರ್ತಾರೆ. ಮೂರು ಕಣ್ಣು ನಾಲ್ಕು ಕೈ, ಮೂರು ಕಣ್ಣು ನಾಲ್ಕು ಕೈ, ಮೂರು ಕಣ್ಣು ನಾಲ್ಕು ಕೈ. ಕ್ಯೂ ಹಚ್ಚಿದ್ದೇ ಹಚ್ಚಿದ್ದು, ಬಂದದ್ದೇ ಬಂದರು. ತಾಯಿನೂ ಬಿಡಲಿಲ್ಲ, ತನ್ನ ಊಟ ಪಾಠ ನಿದ್ದೆ ಎಲ್ಲ ಬಿಟ್ಟು ಬಂದರೂ ರಾಜರು ಅವ್ರನ್ನ ಕೂಡಿಸೋದು, ತೊಡೆ ಮೇಲೆ ಕೊಡೋದು. ಅದು ಸುರಕ್ಷಿತವಿತ್ತು ಮತ್ತೆ ಕರ್ಕೊಂಡು ಹೋಗೋದು. ಹೀಗೆ ಮಾಡಿ ಎಲ್ಲ ರಾಜರನ್ನ ಪರೀಕ್ಷೆ ಮಾಡಿ ನೋಡಿದ್ದು, ಯಾವ ರಾಜರಿಂದ ಸಾಯೋದಿಲ್ಲ ಅಂತ ಆಗೋಯ್ತು. ಪೃಥಿವ್ಯಾಂ ಪಾರ್ಥಿವ ಸರ್ವೇ ಅಭ್ಯಾಗಚ್ಛನ್ ದಿದೃಕ್ಷವಃ ಏಕೈಕಸ್ಯ ನೃಪಸ್ಯಾಂಕೆ ಪುತ್ರ ಮಾರೋಪಯತ್ತದ. ಒಬ್ಬೊಬ್ಬ ರಾಜನಿಗೂ ತೊಡೆಯಲ್ಲೇ ಕೊಟ್ಟು ನೋಡ್ತಾ ಇದ್ದಾರೆ. ಏನ್ ಮಾಡೋದು, ಯಾರೆಂದ್ರು ಆ ಕಣ್ಣು ಹೋಗಲಿಲ್ಲ, ಎರಡು ಕೈನೂ ಬೀಳಲಿಲ್ಲ, ಸುರಕ್ಷಿತವಾಗಿ ಆ ಕೂಸಿತ್ತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬಲರಾಮ ಕೃಷ್ಣ ಇವರಿಬ್ಬರು ಕೂಡಿ ನಮ್ಮ ಸೋದರತ್ತಿಗೆ ಕೂಸಾಗಿದೆ ಅಂತೆ, ಮೂರು ಕಣ್ಣು ನಾಲ್ಕು ಕೈ, ನೋಡ್ಕೊಂಡು ಬರೋಣ ಅಂತ ಈ ಕೃಷ್ಣ ಅರ್ಜುನ ಬಲರಾಮ ಇಬ್ಬರು ಕೂಡಿಕೊಂಡು ಬರ್ತಾ ಇದ್ದಾರೆ. ಬಲರಾಮ ಕೃಷ್ಣ ಇಬ್ಬರು ಕೂಡಿ ಅವರೇ ಇಬ್ಬರೇ ಇಬ್ಬರು ವಸುದೇವನ ತಂಗಿ, ಸ್ವಂತ ತಂಗಿ, ವಸುದೇವನ ಕುಂತಿಯ ಅಕ್ಕ, ಕುಂತಿಯ ಅಕ್ಕ ವಸುದೇವನ ತಂಗಿ, ಅವರ ಮಗ ಶಿಶುಪಾಲ, ಭೀಮಸೇನ ದೇವರ ದೊಡ್ಡಮ್ಮನ ಮಗ, ಇವರಿಗೆ ಸೋದರತ್ತೆ ಮಗ. ಇಂಥ ಮಹಾರಾಯ ಬಂದಿದ್ದ, ಹಾಗಾಗಿ ನಮ್ಮ ಸೋದರತ್ತೆ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳಿ ಕೃಷ್ಣ ಬಲರಾಮ ಇಬ್ಬರು ಹೋದರು. ಹೋದಾಗ ಅವಳು ಬಿಡಲಿಲ್ಲ, ಅವಳು ಹತ್ತತ್ತು ವರ್ಷದವರು ಹುಡುಗರು, ಎಂಟು ಹತ್ತು ವರ್ಷದ ಹುಡುಗರು. ಅವ್ರು ಬಂದರೆ ಕೂಡ್ರಿ ಅಂತ ಹೇಳಿ ಕೂಡಿಸಿ ಅವ್ರಿಗೆ ಏನು ತಿನ್ನಿಸೋದ್ಕೊಂಡು ತಿಂತಾ ಕೂತಾಗ ಕೈ ಮೇಲೆ ತೊಡೆ ಮೇಲೆ ಇಟ್ಟೇ ಬಿಟ್ಟು ಕೂಸನ್ನ ಬಲರಾಮನ ತೊಡೆ ಮೇಲೆ ಇಟ್ಲು. ಬಲರಾಮನ ತೊಡೆ ಮೇಲೆ ಏನಾಗಲಿಲ್ಲ, ಕರ್ಕೊಂಡು ಆ ಅಂತಂದು ಕೃಷ್ಣನ ತೊಡೆ ಮೇಲೆ ಇಟ್ಲು. ಅದೊಂದು ಚಟ ಬಿದ್ದುಬಿಟ್ಟಿತ್ತಕ್ಕಿ, ಎಲ್ಲರ ತೊಡೆ ಮೇಲೆ ಆ ಕೂಸನ್ನು ಹೇರೋದೇ ಒಂದ್ಸಲ, ಅದೇನೇ ಮಾಡಲಿಲ್ಲ ಆ ತೊಡೆ ಮೇಲೆ ಕೂಸನ್ನು ಇಟ್ಟುಬಿಟ್ಲು. ಕೃಷ್ಣನ ತೊಡೆ ಮೇಲೆ ಇಟ್ಟು ಕೂಡಲೇ ಎರಡೂ ಕೈ ಬಿದ್ದು, ಎರಡೂ ಕೈ ಬಿದ್ದೋಯ್ತು, ಕಣ್ಣು ಮುಚ್ಚೋಯ್ತು. ತಾಯಿ ಗಾಬರಿಯ, ತಾಯಿ ಗಾಬರಿಯ, ಇನ್ನೇನು ಮಾಡೋದು ಅಂದ್ರೆ ಕೃಷ್ಣ ನೀನೇ ಇದನ್ನು ಕೊಂತೀಯ ಅಂತಾಯ್ತು. ಕೃಷ್ಣ ಪರಮಾತ್ಮ ಮುಗುಳನಾಗೆ ನಕ್ಕ ಹೌದು ಅಂತಂದ. ಯಾಕೆ ಅಂತ ಕೇಳಿದ. ಕೇಳಿದಾಗ ಹೇಳಿದ್ಲು, ಈಗ ಅಂತರಿಕ್ಷವಾಣಿ ಆಕಾಶವಾಣಿಯಾಗಿದೆ, ಆಕಾಶವಾಣಿಯಲ್ಲಿ ಈ ಕೂಸಿನ ಎರಡು ಕೈಗಳು ಹಾಗೂ ಕಣ್ಣು ಯಾವ ತೊಡೆಯ ಮೇಲೆ ಯಾರ ತೊಡೆ ಮೇಲೆ ಮಲಗಿಸಿದಾಗ ಹೋಗುತ್ತೋ ಅವನೇ ಸಂಹಾರಕ ಅಂತ ಹೇಳಿದ್ದಾರೆ. ನಿನ್ನ ತೊಡೆ ಮೇಲೆ ಇಟ್ಟ ಕೂಡ್ಲೆ ಹೋಗಿದೆ, ಆದ್ದರಿಂದ ನೀನೇ ಸಂಹಾರಕ ಅಂತ ಸಿದ್ಧವಾಗಿದೆ. ಆದ್ದರಿಂದ ಏನು ಸಂಹಾರ ಮಾಡಬೇಡ ಮಹಾರಾಯ, ನಮ್ಮ ಕೂಸನ್ನು ಸಂಹಾರ ಮಾಡಬೇಡ, ರಕ್ಷಣೆ ಮಾಡು. ಆಗ ಪುತ್ರಂ ದಾಮೋದರೋತ್ಸಂಗೇ ದೇವಿ ಸನ್ಯವಾತ್ ಸ್ವಯಂ ತಸ್ಯಂಕೆ ಭುಜವು ಅಭ್ಯಧಿಕವು ಓಹೋ ಪೇತತಸ್ತಚ್ಚ ನಯನಂ ನಮಜ್ಜತ ಲಲಾಟಜಂ. ಆಗ ಅವ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಶಿಶುಪಾಲ ಏನೇ ಅಪರಾಧ ಮಾಡಿದರು ಸಮಾನ ಕ್ಷಮಾ ಮಾಡು, ನಿನಗೆ ವರ ಬೇಡ್ತೀನಿ, ವರ ಬೇಡು ಅಂತಂದ ಕೃಷ್ಣ. ಇಲ್ಲ, ಅವನು ಏನು ಅಪರಾಧ ಮಾಡಿದರು ಕ್ಷಮಾ ಮಾಡಬೇಕು. ಕೃಷ್ಣ ಹೇಳಿದ, ಅವಶ್ಯವಾಗಿ ಅವನು ಏನೇ ಅಪರಾಧ ಮಾಡಲಿ ಕ್ಷಮಾ ಮಾಡ್ತೀನಿ, ಆದರೆ ಒಂದೇ ನಿಯಮ, ನೂರು ಅಪರಾಧಗಳವರೆಗೆ ಕ್ಷಮಾ ಮಾಡ್ತೀನಿ, ನೂರು ಅಪರಾಧಗಳನ್ನು ಮೀರಿ ನಾನು ಕ್ಷಮಾ ಮಾಡೋದಿಲ್ಲ. ಅಲ್ಲಿಯವರೆಗೆ ಅವನು ಏನಾದರೂ ಮಾಡಿ, ಅಂದರೆ
ಶಿಶುಪಾಲ ಯಾವಾಗ ಸಂಹಾರವಾಗಬೇಕಾಗಿತ್ತು? ಶಿಶುಪಾಲಂದು ಮೊದಲನೇ ಸಲ ಯಾವಾಗ ಜರಾಸಂಧನ ಜೊತೆಗೆ ಹದಿನಾಲ್ಕನೇ ವರ್ಷಕ್ಕೆ ಜರಾಸಂಧ ಯುದ್ಧವಾಡೋದಕ್ಕೆ ಬಂದ, ಆಗಲೇ ಸಂಹಾರವಾಗಬೇಕಾಗಿತ್ತು, ಆಗಲೂ ಶಿಶುಪಾಲ ಬಂದಿದ್ದ. ಕಥೆಯಲ್ಲಿ 18ನೇ ವರ್ಷದಲ್ಲೋ ಅಥವಾ ಸ್ವಲ್ಪ ಮುಂದೆ ಕೆಲವು ವರ್ಷಗಳಲ್ಲೋ ಪ್ರಾರಂಭದಿಂದ ಇದ್ದಾನೆ ಜರಾಸಂಧನ ಜೊತೆಗೆ. ಆಗಲೇ ಅವನ ಸಂಹಾರವಾಗಬೇಕಾಗಿತ್ತು, ಆಗಲಿಲ್ಲ, ಮಾಡಲಿಲ್ಲ. ಪರಮಾತ್ಮ ಆ ಎಲ್ಲ ಅಪರಾಧಗಳನ್ನು, ಒಂದೊಂದು ಅಪರಾಧಗಳನ್ನು ಎಣಿಸ್ತಾ ಬಿಟ್ಟ. ಅವರ ತಾಯಿಗೆ ತಾನು ಕೊಟ್ಟ ವರ ಅದು, 100 ಅಪರಾಧಗಳನ್ನು ಕ್ಷಮಾ ಮಾಡ್ತೇನೆ ಅಂತ ಪರಮಾತ್ಮ ವರ ಕೊಟ್ಟಿದ್ದ, ಹಾಗಾಗಿ ಬಿಟ್ಟ. ರುಕ್ಮಿಣಿಯ ವಿವಾಹದ ಕಾಲದಲ್ಲಂತೂ ಕೈಗೆ ಸಿಕ್ಕ ಶಿಶುಪಾಲನನ್ನು ಬಿಟ್ಟ, ಆಗ ಸುಲಭವಾಗಿ ಸಂಹಾರ ಮಾಡಿಬಿಡುವುದಾಗಿತ್ತು, ಮಾಡಲಿಲ್ಲ ಪರಮಾತ್ಮ. ಹೀಗಾಗಿ ಎಲ್ಲ ಬಿಟ್ಟ. ಯಾಕೆ? ಇನ್ನೂ 100 ಅಪರಾಧಗಳು ಆಗಿರಲಿಲ್ಲ ಅನ್ನುವ ಕಾರಣಕ್ಕಾಗಿ ಬಿಟ್ಟ. ಕೊನೆಗೆ 100 ಅಪರಾಧಗಳಾಯಿತು. ಆ 100ನೇ ಅಪರಾಧ ಇದು ಈಗ ಮಾಡ್ತಾ ಇದ್ದದ್ದು. ಆ ಅಪರಾಧಗಳಾದಾಗ ಪರಮಾತ್ಮ ಅವನನ್ನು ಶಿರಚ್ಛೇದ ಮಾಡಿ ಸಂಹಾರ ಮಾಡ್ತಾನೆ. ಆದ್ದರಿಂದ ಅಪರಾಧ ಶತಂ ಕ್ಷಾಮ್ಯಂ ಮಯಾಹ್ಯಸ್ಯ ಪಿತೃಶ್ವ ಸಹ. ಅತ್ತೆ, ಇವನು ಮಾಡುವ 100 ಅಪರಾಧಗಳನ್ನು ನಾನು ಸಹಿಸ್ತೇನೆ, ಆದರೆ 100ರ ಮೇಲಿನ ಅಪರಾಧಗಳನ್ನು ಮಾತ್ರ ನಾನು ಸರ್ವಥಾ ಸಹನೆ ಮಾಡುವುದಿಲ್ಲ. ಪುತ್ರಸ್ಥಿತೇ ವಧಾರ್ಹಸ್ಯ ಮಾತ್ವಂ ಶೋಕೇ ಮನಃಕೃತಾಹ. ಸರ್ವಥಾ ನೀನು ಶೋಕ ಪಡಬೇಡ, ದುಃಖ ಪಡಬೇಡ, ನಾನು ಅವನನ್ನು ಬದುಕಿಸ್ತೀನಿ, ಮುಂದೆ ಕೊನೆಗೆ ಸಂಹಾರವನ್ನು ಮಾಡ್ತೀನಿ. ಸಜಾನನ್ ಆತ್ಮನೋ ಮೃತ್ಯುಂ ಕೃಷ್ಣಂ ಯದು ಸುಖಾವಹಂ ಏವಮೇಷ ನರಃ ಪಾಪಃ ಶಿಶುಪಾಲ ಸುಮಂದಧೀಹಿ. ಹಾಗಾಗಿ ಅವನು ಕೃಷ್ಣನನ್ನು ಸೊಗ್ಬಡೆದು ಯುದ್ಧಕ್ಕೆ ಕರೀತಾ ಇದ್ದಾನೆ. ಅವನು ನಿಜವಾಗಿ ಮತ್ತೆ ಯುದ್ಧಕ್ಕೆ ಕರೆದದ್ದು ಅವನ ಪ್ರೇರಣೆಯಿಂದ, ಪರಮಾತ್ಮನ ಪ್ರೇರಣೆಯಿಂದಲೇ ಹೊರತು ತನ್ನ ಬುದ್ಧಿಯಿಂದಲ್ಲ. ಆದ್ದರಿಂದ ಸಾಯು ಹೊತ್ತು ಬಂದಿದೆ, ಕೃಷ್ಣ ಅವನ ಸಂಹಾರ ಮಾಡ್ತಾನೆ. ಏನು ಯೋಚನೆ ಬೇಡ, ಸಂಹಾರ ಆಗೋಗುತ್ತೆ. ನೈಷಾಚೇಧಿಪತಿಯ ಬುದ್ಧಿರ್ಯಥ ತ್ವಾ ಮಾಭಯೇಚ್ಯುತಂ ತ್ವಾಹ್ವಯೇಚ್ಯುತಂ ಇತ್ಯಾದಿಯಾಗಿ ಹೇಳ್ತಾರೆ. ಕೋಹಿ ಮಾಂ ಭೀಮಸೇನಾದ್ಯ ಕ್ಷಿತೌ ಅರ್ಹತಿ ಪಾರ್ಥಿವ ಕ್ಷೇಪ್ ಕಾಲಪರೀತಾತ್ಮ ಯಥೈವ ಕುಲಪಂಸನಃ. ಈ ಶಿಶುಪಾಲನಂತಹ ಬುದ್ಧಿಯಿಂದ ಇಷ್ಟು ಲಕ್ಷಾವಧಿ ಜನ ಇದ್ದಾರೆ, ಯಾರು ನನ್ನನ್ನು ಬೈದರು? ಸಾಯೋ ಹೊತ್ತು ಬಂದಿದೆ, ಅದಕ್ಕಾಗಿ ತಿರುಗಾಗಿ ವಿಪರೀತವಾಗಿ ಮಾತಾಡ್ತಾ ಇದ್ದಾನೆ, ವಿಚಿತ್ರವಾಗಿ ನಿಂದೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಮಾಡಲಿ, ಅವನ ಹೊತ್ತು ಬಂದಿದೆ. ಏಷಶ್ಯಸ್ಯ ಮಹಾಬಾಹು ತೇಜೋಶಶ್ಚ ಹರಿರ್ಧ್ರುವಂ. ಪರಮಾತ್ಮನ ವಿಶಿಷ್ಟವಾದ ಸನ್ನಿಧಾನ ಕೂಡಿದಂತಹ ಈ ವ್ಯಕ್ತಿ ಇವನು ಶಿಶುಪಾಲ. ನೋಡಿ, ಭೀಷ್ಮಾಚಾರ್ಯರು ಈ ಮಾತನ್ನು ಹೇಳ್ತಾರೆ. ಅಂದರೆ ಈ ಮಾತಿನಿಂದ ಎರಡು ಮಾತು ನಾವು ಅತ್ಯಂತ ಸ್ಪಷ್ಟವಾಗಿ, ಶ್ರೀಮದಾಚಾರ್ಯರು ಹೇಳುವಂತಹ ಒಂದು ದೊಡ್ಡ ಸಿದ್ಧಾಂತ, ದ್ವಿಜೀವಾವೇಶ. ಶ್ರೀಮದಾಚಾರ್ಯ ಹೇಳ್ತಾರೆ, ಹಿರಣ್ಯಕಶಿಪು ಅಥವಾ ರಾವಣ ಕುಂಭಕರ್ಣ ಇಲ್ಲ ಶಿಶುಪಾಲ ದಂತವಕ್ರ ನರಕಾಸುರ ಇತ್ಯಾದಿಗಳಲ್ಲಿ ದ್ವಿಜೀವಾವೇಶ, ಇಬ್ಬರು ಜೀವರು ಇದ್ದಾರೆ ಅನ್ನುವ ಥೇರಿ. ಈ ಥೇರಿ ಇದು ಮಹಾಭಾರತದಲ್ಲಿ ಬಂದದ್ದು. ಅದನ್ನು ಎತ್ತಿ ತೋರಿಸಿ ಸ್ಪಷ್ಟ ಮಾಡಿ ಅದಕ್ಕೆ ವಿವರವನ್ನೆಲ್ಲ ಕೊಟ್ಟು ಅದಕ್ಕೆ ಸರಿಯಾಗಿ ತಾತ್ವಿಕ ಚೌಕಟ್ಟಿನಲ್ಲಿ ಹಾಕಿ ಅದನ್ನು ಸಿಸ್ಟಿಮಟೈಸ್ ಮಾಡಿಕೊಟ್ಟವರು ಆಚಾರ್ಯರು. ಶ್ರೀಮದ್ ಅನುವ್ಯಾಖ್ಯಾನ, ಗೀತಾಭಾಷ್ಯ, ಭಾಗವತ ತಾತ್ಪರ್ಯ, ತಾತ್ಪರ್ಯ ನಿರ್ಣಯ ಇತ್ಯಾದಿ ಎಲ್ಲ ಗ್ರಂಥ ಅನೇಕ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರು ಈ ಸಿದ್ಧಾಂತವನ್ನು ಬಹಳ ಸುಂದರವಾಗಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಬಹಳ ಮಹತ್ವದ ಮಾತು ಇದು. ಅನೇಕರಿಗೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಓದದಂತಹ ಯಾವ ವ್ಯಕ್ತಿಗೂ ಕೂಡ ಈ ದ್ವಿಜೀವ ಅನ್ನುವ ಕಾನ್ಸೆಪ್ಟೇ ಗೊತ್ತಿಲ್ಲ, ಈ ಥೇರಿನೇ ಗೊತ್ತಿಲ್ಲ. ಶ್ರೀಮದಾಚಾರ್ಯರು ಹೇಳಿದಂತಹ ಮಹತ್ವದ ಒಂದು ಸಿದ್ಧಾಂತ, ಒಂದು ತತ್ವಜ್ಞಾನ. ಏಷಶ್ಯಸ್ಯ ಮಹಾಬಾಹು ತೇಜೋಂಶಶ್ಚ ಹರಿರ್ ಧ್ರುವಂ. ಪರಮಾತ್ಮನ ಒಂದು ತೇಜಸ್ಸು, ಪರಮಾತ್ಮನ ಒಂದು ಅಂಶ ಇವನಲ್ಲಿದೆ. ಕಮೇವ ಪುನರಾದಾತಂ ಕುರಿತು ಎತ್ತ ಮತಿಂ ಹರಿಹಿ. ಆ ಅಂಶವನ್ನು ತಿರುಗಿ ನಾನು ತಕ್ಕೋಬೇಕು ಅಂತನ್ನುವುದಕ್ಕಾಗಿ ಅವನು ಆಲೋಚನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ನೋಡಿ ಇಲ್ಲಿ ಹೇಳ್ತಾನೆ, ಏಷಶ್ಯಸ್ಯ ಮಹಾಬಾಹು ತೇಜೋಂಶಶ್ಚ ಹರಿರ್ ಧ್ರುವಂ. ತೇಜಸ್ಸಿನ ಒಂದು ಅಂಶ ಇದೆ, ಇನ್ನೊಂದು ಅಂಶ ಇದೆ. ಅದು ಪರಮಾತ್ಮನ ತೇಜಸ್ಸಿನ ಅಂಶವಲ್ಲ, ಅದು ಪರಮಾತ್ಮನಿಂದ ಪರಮಾತ್ಮನಿಗೆ ವಿರುದ್ಧವಾದ ಶತ್ರುಭೂತವಾದಂಥದ್ದು ಅಂತ ಅನ್ನೋದು ಅದರಿಂದ ಸೂಚಿತವಾಗ್ತದೆ. ಪರೇಶಂ ರಮತೆ ಯದಿ ತದಾ ಸಂಸ್ತುಹಿ ರಾಜ್ಯಸ್ತಂ ಇಮಂ ಹಿತ್ವಾ ಜನಾರ್ದನಂ. ಶಿಶುಪಾಲ ಮತ್ತೆ ಭೀಷ್ಮನನ್ನು ಬೈಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ದರದ ಅನ್ನುವ ರಾಜ ಇದ್ದಾನೆ, ಬಾಲ್ಹೀಕ ರಾಜ.
ಮಲ್ಲಿಗ ದೇಶದ ರಾಜ, ಅವನ ಹೆಸರು ದರದ. ದರದ ದರದ ಅಂದ್ರೇನು ಅಂದ್ರೆ ಪ್ರಹ್ಲಾದ ರಾಜರ ಎರಡನೇ ಅವತಾರ, ಪ್ರಹ್ಲಾದನೇ ದರದನಾಗಿ ಬಂದದ್ದು. ಬಾಲ್ಯಿಕ ದೇಶದ ರಾಜನಾದದ್ದರಿಂದ ಬಾಲ್ಯಿಕ ಅಂತ ಅನ್ನೋದು. ವಾಸ್ತವಿಕವಾಗಿ ಅವನ ಹೆಸರು ಬಾಲ್ಯಿಕ ಅಲ್ಲ, ಬಾಲ್ಯಿಕ ಅಂತ ಅನ್ನೋದು ದೇಶ. ಅವನ ಹೆಸರು ದರದ. ಯಾಕೆ ದರದ ಅಂತಂದ್ರೆ ಅವನು ಹುಟ್ಟಿದಾಗ ಕಲ್ಲು ಸೀಳಿ ಹೋಯಿ, ಅಷ್ಟು ಪರಾಕ್ರಮಿ, ಅಂತ ಗಟ್ಟಿಗ, ಮಹಾಶೂರ. ಆದ್ದರಿಂದ ದರದಂಸ್ತು ಈ ಬಾಲ್ಯಿಕಂ ಇಮಂ ಪಾರ್ಥಿವ ಸಪ್ತಮಂ ಜಾಯಮಾನೇನ ಏನೇಯಂ ಅಭವತ್ ಧಾರಿತಾ ಮಹಿ. ಭೂಮಿಗೆ ಭೂಮಿ ಸೀಳಿ ಹೋಯಿತು, ಅಂಥ ಮಹಾಪರಾಕ್ರಮಿಯಾಗಿರುವಂತಹ ದರದ. ಆ ಬಾಲ್ಯಿಕ ರಾಜನನ್ನು ಸ್ತೋತ್ರ ಮಾಡೋ, ಕರ್ಣನನ್ನು ಸ್ತೋತ್ರ ಮಾಡು, ಜರಾಸಂಧನ ಗೆದ್ದವನು ಕರ್ಣ ಅವನನ್ನು ಸ್ತೋತ್ರ ಮಾಡು. ವಿಜಿತೋ ಬಾಹುಯುದ್ಧೇನ ದೇಹಭೇದಂಚ ಲಂಭಿತ. ನೋಡಿ ಶ್ರೀಮದಾಚಾರ್ಯರು ಹೇಳುವಂತಹ ಒಂದು ಮಹತ್ವದ ಅಂಶ ಇಲ್ಲಿ ಸೂಕ್ಷ್ಮವಾಗಿ ಗೊತ್ತಾಗತ್ತೆ. ಕರ್ಣ ಜರಾಸಂಧ ಕರ್ಣನಿಗೆ ಹೇಳ್ತಾನೆ, ನನ್ನ ಗುಟ್ಟು ನಾನು ಎರಡು ಭಾಗದಿಂದ ಕೂಡಿ ಹುಟ್ಟಿದವನು ಎನ್ನುವಂತಹ ಮಾತು ಇದು ಅನೇಕರಿಗೆ ಗೊತ್ತಿಲ್ಲ, ಸ್ವತಃ ಬಲರಾಮನಿಗೆ ಗೊತ್ತಿಲ್ಲ. ಆದರೆ ನೀನು ಆ ಗುಟ್ಟನ್ನು ಕಂಡುಹಿಡಿದು ನನ್ನ ಮರ್ಮಸ್ಥಾನದಲ್ಲಿ ಯಾವ ಭಾಗದಲ್ಲಿ ಎರಡು ದೇಹಗಳು ಕೂಡಿವೆಯೋ ಆ ನೆತ್ತೆಯಿಂದ ಹಿಡಿದುಕೊಂಡು ಕೆಳಗಿನವರೆಗೆ ಆ ಎರಡು ಭಾಗದಲ್ಲಿ ನನಗೆ ಪ್ರಹಾರ ಮಾಡಿದಿ. ಇಂಥ ದೇಹ ಭೇದವನ್ನು ಮಾಡಿಕೊಡುವ ಕೆಲಸ ಮಾಡಿದ್ದು ನೀನು, ಆದ್ದರಿಂದ ಮಹಾಪರಾಕ್ರಮಿ ಅಂತ ಜರಾಸಂಧ ಕರ್ಣನನ್ನು ಹೊಗಳಿದ. ಹಾಗಾಗಿ ಶಿಶುಪಾಲ ಆ ಮಾತನ್ನು ಎತ್ತಿ ಹೇಳ್ತಾನೆ, ಆ ಕರ್ಣನನ್ನು ಸ್ತೋತ್ರ ಮಾಡು. ಮಹಾಪುಣ್ಯವಂತ ಅವನು, ಮಹಾಪರಾಕ್ರಮಿ, ಬಾಲ್ಯಿಕ ರಾಜ, ಭಾರಿ ಶೌರ. ದ್ರೋಣಾಚಾರ್ಯರು, ಅಶ್ವತ್ಥಾಮ ಮಹಾಪರಾಕ್ರಮಿಗಳು. ಈ ದ್ರೋಣ ಮತ್ತು ಅಶ್ವತ್ಥಾಮರು ಇಬ್ಬರು ಇದ್ರೆ ಸಾಕು ಇಡೀ ಭೂಮಿ ಸವರಿ ಹೋಗುತ್ತೆ. ಏನವರ ಪರಾಕ್ರಮ? ಅಬ್ಬಾ, ಯಯೋರ್ ಅನ್ಯತರೋ ಭೀಷ್ಮ ಸಂಕೃದ್ಧ ಸಚರಾಚರಾಂ ಇಮಾಂ ವಸುಮತಿಂ ಕುರಿಯಾನ್ ನಿಶೇಷಾಮಿತಿ ಮೇ ಮತಿ. ಇವರಿಬ್ಬರಲ್ಲಿ ಒಬ್ಬರು ಸೇರಿದ್ರೆ ಸಾಕು, ಅಥವಾ ಇಬ್ಬರು ಸೇರಿದ್ರಂತೂ ಶ್ರೀ ಇಡೀ ಭೂಮಿ ನಿಶೇಷವಾಗಿ ಬಿಡುತ್ತದೆ ಅಂತ ಅವನನ್ನು ವರ್ಣನೆ ಮಾಡಿ, ದುರ್ಯೋಧನನ್ನು ವರ್ಣನೆ ಮಾಡಿ, ಜಯದ್ರಥ, ದ್ರುಮ, ಕೃಪಾಚಾರ್ಯ, ಭೀಷ್ಮಕ, ದಂತವಕ್ರ, ಭಗವತ್ತ, ಜಯೂತ ಯೂಪಕೇತು, ಜಯತ್ಸೇನ, ವಿರಾಟ, ದ್ರುಪದ, ಶಕುನಿ, ವಿಂದ, ಅನುವಿಂದ್ಯ, ಪಾಂಡ್ಯ, ಶ್ವೇತ, ಶಂಖ, ವೃಷಸೇನ, ಏಕಲವ್ಯ, ಕಾಲಿಂಗ, ಶಲ್ಯ, ಇವರನ್ನು ಯಾರನ್ನಾದರೂ ಸ್ತೋತ್ರ ಮಾಡಿ, ನಾನು ಒಪ್ಕೋತೀನಿ. ಕೃಷ್ಣನ್ ಮಾತ್ರ ಸ್ತೋತ್ರ ಮಾಡಬೇಕು. ಅಂದರೆ ವಿಷ್ಣು ದ್ವೇಷ ಹೇಗಿರ್ತದೆ ಅಂತನ್ನುವುದಕ್ಕೆ ಇದೊಂದು ಸ್ಯಾಂಪಲ್. ಯಾರನ್ನಾದರೂ ಸ್ತೋತ್ರ ಮಾಡು, ಯಾರನ್ನಾದರೂ ಸ್ತೋತ್ರ ಮಾಡು, ಕೃಷ್ಣನ್ ಸ್ತೋತ್ರ ಮಾಡಬೇಡ, ಅದರ ಸಹನೆ ಆಗುವುದಿಲ್ಲ. ಈ ತರಹ ಸ್ವಭಾವ. ಆತ್ಮನಿಂದಾತ್ಮ ಪೂಜಾಚ ಪರನಿಂದ ಪರಸ್ತವ ಅನಾಚರಿತಂ ಅರಿಯಾಣಾಂ ಇತಿ ಭೀಷ್ಮನತೇ ಶ್ರುತಂ ಸಮಾವೇಶಯಸೇ ಸರ್ವಂ ಜಗತ್ ಕೇವಲ ಕಾಮ್ಯಯಾಂ ಕುಲಿಂಗ ಶಕುನಿರ್ನಾಮ ಪಾರ್ಶ್ವೇ ಹಿಮಪತಃಪರೇ. ಇದೆಲ್ಲ ಮಾತುಗಳು ನಿನಗೆ ಗೊತ್ತಿಲ್ಲೇನು? ಸೋಹಂ ನಗಣಯಾಂ ನೇತಾಂತ್ರಣೇನಾಪಿ ನರಾಧಿಪಾನ್. ಭೀಷ್ಮಾಚಾರ್ಯ ಮತ್ತೆ ಮಾತಾಡ್ತಾರೆ. ಅವರಂತಾರೆ, ಇವರೆಲ್ಲ ಹುಳ, ಇವರೆಲ್ಲ ತೃಣ, ಹುಲ್ಲು ಕಡ್ಡಿ ಇದ್ದಾಗ ಬರೀ ಮಾತಾಡ್ತಾರೆ, ಯಾರಿಗೆ ಸಾಮರ್ಥ್ಯವಿಲ್ಲ ಅಂತ ಹೇಳಿ ಭೀಷ್ಮರು ಅವರನ್ನು ಬೈತಾರೆ. ಹೀಗಾಗಿ ಈ ತರಹ ಪರಸ್ಪರವಾಗಿ ಬೈದಾಡಿಕೊಳ್ಳುವ ಸಂದರ್ಭದೊಳಗೆ ಕೆಲವರು ಸಂತೋಷಪಟ್ಟಿದ್ದಾರೆ, ಕೃಷ್ಣನಿಗೆ ಪೂಜೆ ಆಗ್ತಾ ಇದ್ದದ್ದನ್ನು ನೋಡಿ ಪರಮಾನಂದ ಪಟ್ಟಿದ್ದಾರೆ. ಕೆಲವರು ಗರ್ಹಣ ಮಾಡಿದ್ದಾರೆ, ಶಿಶುಪಾಲನನ್ನ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ಕೆಲವರು ಭೀಷ್ಮರನ್ನ ಬೈದಿದ್ದಾರೆ. ಈ ಭೀಷ್ಮ ಮುದುಕ, ಇವನು ಮುದುಕ, ಇವನು ಯಾಕೆ ಕಾರ್ಭಾರ ಮಾಡಬೇಕು? ತನ್ನಟ್ಟಕ್ಕೆ ತಾನು ಸುಮ್ಮನೆ ಕೂತಿರ್ಬೇಕು ಮೂಲೆಯಲ್ಲಿ. ಇವನು ಯಾಕೆ ಇವನು ಅಗ್ಗ ಪೂಜೆಗೆ ಮಾಡಲಿಕ್ಕೆ ಪ್ರೇರಣೆ ಮಾಡಿ, ಪ್ರಚೋದನೆ ಮಾಡಿ, ಇನ್ಸ್ಟಿಗೇಟ್ ಮಾಡಿ ಇಷ್ಟೆಲ್ಲ ಕೆಟ್ಟ ಕೆಲಸ ಆಗೋದಕ್ಕೆ ಯಾಕೆ ಮಾಡಬೇಕು? ಹನ್ಯತಾಂ ದುರ್ಮತಿರ್ ಭೀಷ್ಮ, ಭೀಷ್ಮಾಚಾರ್ಯನ ಹೊಡಿದೆ. ಈಗ ಒಂದು ಕಡೆಗೆ ಬಂದಂತಾಯಿತು ಅಂತಾದರೆ ಅದರೊಳಗೆ ಎಷ್ಟೆಷ್ಟೋ ಜನರಿಗೆ ತಮ್ಮ ತಮ್ಮ ಸ್ವಾರ್ಥಗಳನ್ನು ಪೂರೈಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತಲ್ಲ. ಹಾಗಿದ ಭೀಷ್ಮರ ಮೇಲೆ ಸಿಟ್ಟಿರ್ತಕ್ಕಂತಹ ಅನೇಕ ಜನರು ಭೀಷ್ಮರನ್ನ ಹೊಡಿರಿ ಬಡಿರಿ ಕಡಿರಿ ಚೂಂಟ್ರಿ ಅಂತ ಶುರು ಮಾಡಿದ್ರು. ಹೀಗೆ ಅಂದರೆ ಭೀಷ್ಮರು ಪ್ರತ್ಯೇಕವಾಗಿ ಸಿಗುವುದಿಲ್ಲ, ಭೀಷ್ಮರನ್ನು ಹೊಡೆಯೋ ಅದಕ್ಕೆ ಇದೊಂದು ಅವಕಾಶ. ಯಾರೋ ನಾಲ್ಕು ಜನ ಅಂತ ಇದ್ದಾರೆ, ಜಗಳ ಇದೆ ಅಂತಂದ್ರೆ ಸರಿ, ಆ ಜಗಳದಲ್ಲಿ ತಮ್ಮ ಸ್ವಾರ್ಥವನ್ನು ತೀರಿಸಿಕೊಳ್ಳು. ಆ ವಿಧವಾದಂತಹ ಸ್ವಭಾವದ ಅನೇಕ ಜನರೆಲ್ಲ ಇಲ್ಲಿ ಸೇರಿತ್ತು. ಲಕ್ಷಾವಧಿ ಜನ ಇದ್ದಾಗ ಆಗೋದೆ,
ಉಕ್ತಸ್ಯೋಕ್ತ ಸ್ನೇಹಾಂತಂ ಅಹಂ ಸಮುಪಲಕ್ಷಯೇ. ಭೀಷ್ಮರು ಹೇಳ್ತಾರೆ, ಇವರು ಆಡೋ ಮಾತುಗಳನ್ನು ಕೇಳಿ ಕೇಳಿ ಕೇಳಿ, ಧರ್ಮರಾಜ ಏನು, ನೀವೇನಂತೀರಪ್ಪ, ನೀವೇನಂತೀರಿ, ಎಲ್ಲರಿಗೂ ಕೇಳೋಣೆ ಏನಂತೀರಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾರೆ. ಏನು ಮಾಡಲೇಬಾರದು, ಕೇಳಲೇಬಾರದು, ಜಸ್ಟ್ ಹ್ಯಾಸ್ ಟು ಡೂ, ಹೀಗಾಗಬೇಕು ಆಗಬೇಕು ಅಷ್ಟೇನೆ ಎಂದು ಮಾಬಿನೊಳಗೆ 10 ಜನರಿಗೆ ಕೇಳಲಿಕ್ಕೆ ಹೋಗಬಾರ್ದು ಏನು ಮಾಡೋಣ ಅಂತ ಕೇಳಿದ್ರೆ ತಲೆಗೊಬ್ಬರು ಮಾತಾಡ್ತಾರೆ. ತಲೆಗೆ ಒಂದೇ ಮಾತಾಡಿದ್ರು ಚಿಂತೆ ಇಲ್ಲ, ಒಂದೊಂದು ತಲೆಗೆ 10 ಮಾತಾಡ್ತಾರೆ, ಆಗೇನು ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದ ಯಾರನ್ನೂ ಕೇಳಬಾರ್ದು, ಕೇಳದೆ ನಿನ್ನ ಮನಸ್ಸಿಗೆ ಬಂದದ್ದು ನೀನು ಮಾಡಿಬಿಡ್ಬೇಕು. ಯೋಗ್ಯವೇನೋ ಹಿರಿಯರಿಗೆ ಕೇಳು, ಜ್ಞಾನಿಗಳು ಕೇಳು, ಅವರ ಕಂಕರನ್ಸ್ ತಗೋ, ಮಾಡಿಬಿಡು ಅಷ್ಟೇ, ಯಾವಾಗಲೂ ಹಾಗೆ. ಹಾಗಾಗಿ ಉಕ್ತಸ್ಯೋಕ್ತಸ್ಯ ನಿಹ ನ ಇಹ ಅಂತಮ್ಮ ಅಹಂ ಸಮುಪಲಕ್ಷೆಯೇ. ಮಾತಾಡಿದ್ದಕ್ಕೆ ಮಾತಾಡಿದ್ದಕ್ಕೆ ಬೆನ್ನತ್ತಿ ಬೇಕಾದಷ್ಟು ಮಾತಾಡ್ತಾರೆ, ಅವರ ಬೆನ್ನತ್ತಿ ಏನು ಮಾಡೋದಿದೆ, ಅವರನ್ನು ಕೇಳೆಂತ ಯೋಜನೆ. ಯಾರನ್ನೂ ಕೇಳಬೇಡ, ನಿನ್ನ ಮನಸ್ಸಿಗೆ ಬಂದದ್ದನ್ನು ನೀನು ಮಾಡು, ಮುಗಿಸು ಅಂತ ಕಂದ ಅಂದಾಗ ಕೃಷ್ಣಂ ಆಹ್ವಯತ ಮಧ್ಯ ಯುದ್ಧೇ ಚಕ್ರ ಗದಾಧರಂ ಯಾವದಸ್ಯೈವ. ಆಗ ಕೃಷ್ಣನನ್ನ ಯುದ್ಧಕ್ಕೆ ಕರೆದ. ಯುದ್ಧಕ್ಕೆ ವಚಶ್ಯುತ್ತೈವ ಭೀಷ್ಮಸ್ಯ ಚೇದಿರಾಟ್ ಉರು ವಿಕ್ರಮ. ಭೀಷ್ಮಾಚಾರ್ಯರ ಮಾತನ್ನ, ಭೀಷ್ಮರ ಒಂದೇ ಮಾತನ್ನ ಹೇಳ್ತಾರೆ, ಇಂಥ ಕತ್ತೆಗಳು, ನಾಯಿಗಳು, ತೃಣ, ಹುಲ್ಲು ಇವರ ಮಾತು ಕೇಳಲಿಕ್ಕೆ ಹೋಗ್ಬೇಡ, ಕೃಷ್ಣನ ಜೊತೆಗೆ ಯುದ್ಧವಾಗಲಿ, ಅವನು ಸರಿಯಾಗಿ ಉತ್ತರ ಕೊಡ್ತಾನೆ, ನಾವೇನು ಮಾಡಬೇಕಾಗಿಲ್ಲ ಅಂತಂದಾಗ ಸುಮ್ಮನಿದ್ದಾರೆ. ಏತ್ವಾಂ ದಾಸಂ ಅರಾಜಾನಂ ಬಾಲ್ಯಾದರ್ಚಂತೆ ದುರ್ಮತಿಂ. ನೀನು ಕ್ಷುದ್ರ, ಅತ್ಯಂತ ಪಾಪಿಷ್ಠ, ನಿನ್ನನ್ನ ಪೂಜೆ ಮಾಡತಕ್ಕಂತಹ ಈ ಬುದ್ಧಿ ಇಲ್ಲದ ಜನರಿಗೆ ನೀನಾದರೂ ಹೇಳಬಾರ್ದೇನೋ ಕೃಷ್ಣ ಅಂತ ಶಿಶುಪಾಲ ಕೃಷ್ಣನ ಮೇಲೆ ಹಾರಿ ಬಿದ್ದ. ಆಗ ಕೃಷ್ಣ ಅವನ ಜೊತೆಗೆ ಹೇಳಿದ, ಮುಂದೆ ಯುದ್ಧಕ್ಕೆ ಬಾ ನೀನು, ಸುಮ್ಮನೆ ಉಳಿದೆಲ್ಲ ಮಾತಾಡಬೇಡ ಅಂತ. ಘನಘೋರ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ, ದೊಡ್ಡ ಸೈನ್ಯ ಸಿದ್ಧವಾಗಿದೆ, ಅನೇಕ ರಾಜರು ಅದರೊಳಗೆ ಸೇರಿದ್ದಾರೆ. ಮುಖ್ಯಸ್ಥ ಶಿಶುಪಾಲ, ಕೃಷ್ಣನ ಪಕ್ಷದಲ್ಲಿ ಕೃಷ್ಣ ಒಬ್ಬ, ಯಾರೂ ಇಲ್ಲ, ಒಬ್ಬನೇ ಒಬ್ಬ ಕೃಷ್ಣ. ಕೃಷ್ಣ ಕಮಲಪತ್ರಕ್ಷನಾದ ಪರಮಾತ್ಮ ಒಬ್ಬನಿದ್ದಾನೆ, ದಾರುಕ ಅದರ ಸಾರಥ್ಯವನ್ನು ಮಟ್ಟ ಇದ್ದಾನೆ, ಧ್ವಜ ಇದೆ. ಭೀಷ್ಮೇಣ ದತ್ತ ಹಸ್ತೋಸೌ, ಭೀಷ್ಮಾಚ ಆ ರಥವನ್ನು ಏರುವುದಕ್ಕೆ ಭೀಷ್ಮಾಚಾರ ಕೈಕೊಟ್ಟರು. ಅಲ್ಲಿ ಮೆಟ್ಟಲಲ್ಲಿ ಕಾಲಿಟ್ಟು ಕೃಷ್ಣ ಮೇಲೇರಿದ, ಕೂತ್ಕೊಂಡ ರಥದಲ್ಲಿ ಕೂತ್ಕೊಂಡವನೇ. ಯಥಾರ್ಹಂ ಕೇಶವೇ ವೃತ್ತಿಂ ಅವಶ ಪ್ರತಿಪೇದಿರೆ ಅಪೇತ ಸಬಲ ಸರ್ವಾಹ ಅಶ್ವ ಆಶ್ವಸ್ಥ ಮಮ ಶಾಸನ ಮಹದುಷ್ಟೋ ದೂಷಯತ್ ಪಾಪ ಏಷವ ಸರ್ವ ಪಾರ್ಥಿವಾಹ. ಯುದ್ಧ ಬರ್ತಾ ಇದ್ದಾನೆ ಪರಮಾತ್ಮ, ಘನಘೋರವಾಗಿ ಯುದ್ಧವಾಗಿದೆ. ಆಗ ಯುದ್ಧವಾಗುವುದಕ್ಕಿಂತ ಮೊದಲು ಕೃಷ್ಣ 4-6 ಮಾತುಗಳನ್ನು ಹೇಳ್ತಾನೆ, ಬಹಳ ಮಹತ್ವದ ಮಾತು. ನಾನು ಯಾಕೆ ಶಿಶುಪಾಲನನ್ನು ಸಂಹಾರ ಮಾಡ್ತಿದ್ದೆ, 100 ಅವನ ಅಪರಾಧಗಳನ್ನು ಸಹಿಸಿದ್ದೀನಿ, ಇನ್ನು 101 ಅಪರಾಧ ಇನ್ನು ಮೇಲೆ ಮಾಡಬೇಕವನು, ಆದ್ದರಿಂದ ಇನ್ನು ನಾನು ಸಹಿಸುವುದಿಲ್ಲ, ಸಂಹಾರ ಮಾಡ್ತೀನಿ. ಅವನ ತಾಯಿಗೆ ಪ್ರತಿಜ್ಞೆ ಮಾಡಿದಂತೆ ನಾನೀಗ ಅವನ ಸಂಹಾರ ಕಾಲ ಬಂದಿದೆ, ಸಂಹಾರ ಮಾಡ್ತೀನಿ. ಏನು ಹಿಂದೇನಾಯಿತು ಅಂತಂದ್ರೆ, ಇವನು ನಮ್ಮನ್ನು ಅಖಂಡವಾಗಿ ಆದಿಯಿಂದ ಹುಟ್ಟಿದಾರಭ್ಯ ನಮ್ಮನ್ನು ದ್ವೇಷ ಮಾಡ್ತಾ ಬಂದಿದ್ದಾನೆ. ಕಾರಣವಿಲ್ಲ, ನಾವೇನು ಅವನಿಗೆ ಅಪಚಾರ ಮಾಡಿಲ್ಲ, ನಮ್ಮಿಂದ ಯಾವ ಅನರ್ಥವೂ ಆಗಿಲ್ಲ, ಏನಾದರೂ ಪೀಡೆ ಆಗಿದ್ದು ಅವನು ಹೇಳಿ, ಏನೂ ಆಗಿಲ್ಲ, ಆದರೂ ಅವನು ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾನೆ, ದ್ವೇಷ ಮಾಡ್ತಾ ಇದ್ದಾನೆ. ಪ್ರಾಜ್ಯೋತಿಷಪುರಂ ಯಾತಾನ್ ಅಸ್ಮಾನ್ ಯಾತ್ವಾನ್ ನಶಂಸಕಂ. ನಾವು ಹಿಂದೆ ನರಕಾಸುರನ ಪಟ್ಟಣಕ್ಕೆ ಹೋಗಿದ್ವಿ ಕೆಲವು ದಿನಗಳ ಹಿಂದೆ, ಹೋದಾಗ ಕೆಲವು ವರ್ಷಗಳ ಹಿಂದೆ ಹೋದಾಗ ಆಗ ನಾವು ಯಾರೂ ಒಳಗಿಲ್ಲ ಅಂತ ತಿಳ್ಕೊಂಡು ಇವನು ಮುಠಾಳ ದ್ವಾರಕಾ ಪಟ್ಟಣವನ್ನು ಸುಟ್ಟಾಕುವ ಪ್ರಯತ್ನವನ್ನು ಮಾಡಿದ. ಆಗ ಇವನನ್ನೇ ಸರಿಯಾಗಿ ತಾಳನ ಮಾಡಿ ಮೋಸ ಅವನನ್ನು ಚೆನ್ನಾಗಿ ಹೊಡೆದು ಅವನನ್ನು ಓಡಿಸಿಬಿಟ್ಟು ಮಾತು ಬೇರೆ, ಆದರೆ ಇಷ್ಟು ಕೆಟ್ಟ ಕೆಲಸವನ್ನು ಮಾಡತಕ್ಕಂತಹ ವ್ಯಕ್ತಿ ಇವನು, ಮಹಾ ಪರಾಕ್ರಮಿ ಅಂತಂತಾನೆ. ಪರಾಕ್ರಮಿಯಾಗಿರುವಂತಹ ವ್ಯಕ್ತಿ ನಾನಿದ್ದಾಗ ಬಂದು ಯುದ್ಧಕ್ಕೆ ಸಿದ್ಧನಾಗಿದ್ದೆ ಕರೆದಿದ್ರೆ ಆಗ ಇವನ ಪರಾಕ್ರಮ ನಿಜ. ನಾನಿಲ್ಲದಿರುವಾಗ, ನಾನು ಹೊರಗೆ ಹೋದಾಗ, ಪ್ರಾಜ್ಯೋತಿಷಪುರ ಅಸ್ಸಾಮಿಗೆ ಹೋದಾಗ ದ್ವಾರಕಾಪಟ್ಟಣಕ್ಕೆ ಬಂದು ಅವನು ಯುದ್ಧವಾಡ್ತಾನೆ, ಅದನ್ನು ಸುಟ್ಟಾಕಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದಹ ದ್ವಾರಕಾಮೇಶ ಸ್ವಸ್ತ್ರೀಯಸ್ತನ್ನ ರಾಧಿಪಾಹ. ಇವನು ನಮ್ಮ ಸೋದರತ್ತೆ ಮಗ, ಇವನು ಸೋದರತ್ತೆ ಮಗನಾಗಿ ಬಂದು ದ್ವಾರಕಾಪಟ್ಟಣವನ್ನು ಸುಡ್ತಾನೆ, ಇವನಿಗೆ ಎಷ್ಟು ವಿವೇಕ ಇದೆ ಅಂತ ಹೇಳಬೇಕು. ಕ್ರೀಡತೋ ಭೋಜ ರಾಜಸ್ಯ ಏಷ ರೈವತಕ್ಕೆ ಗೆಲವು ಹತ್ವಾ ಬದ್ವಾಚ ತಾನ್ ಸರ್ವಾನ್ ಉಪಾಯಾತ್ ಸ್ವಪರಂ ಪರ. ನಮ್ಮ ಹಿಂದಕ್ಕೆ ಉಗ್ರಸೇನ ಹೋಗಿ ರೈವತ ಪರ್ವತದೊಳಗೆ ಹೋಗಿ ಎಲ್ಲರೂ ಕೂಡ ಒಂದು ಪಿಕ್ನಿಕ್ಕಿಗೆ ಅಂತ ಹೋಗಿದ್ರು. ಉಗ್ರಸೇನ ಹೋಗಿದ್ದ, ಇವನೂ ಬಂದಿದ್ದ.
ನಮ್ಮ ಸೋದರತ್ತೆಯ ಮಗ ಅಂತ ಅನ್ನೋದಕ್ಕೆ ಇವನನ್ನು ಕರೆದಿದ್ರು ಹೋಗಿದ್ರು. ಹೋದಾಗ ಆ ಉಗ್ರಸೇನ ಹಾಗೂ ಅವನ ಪರಿವಾರದವರನ್ನೆಲ್ಲ ಹಗ್ಗ ಹಾಕಿ ಕಟ್ಟಿ ಅವರನ್ನು ಹೊಡೆದು ಅಲ್ಲೇ ಅವರನ್ನು ತಳ್ಳಿ ಓಡಿ ಬಂದುಬಿಟ್ಟಿದ್ದೆ. ಇದು ಪರಾಕ್ರಮವ. ಯುದ್ಧಕ್ಕೆ ಕರಿಬೇಕು ಮಾತು ಬೇರೆ, ಕಾರಣವಿಲ್ಲದ ಯುದ್ಧವಾಡಿದ್ರೆ ಅದೂ ಮೂರ್ಖತನ. ಇಂಥ ದಡ್ಡ ಇವನು, ಇಂಥ ಪಾಪಿಷ್ಠ, ಹಾಗಾಗಿ ಅವನನ್ನು ನಾನು ಹೊಡಿಬೇಕಾದದ್ದು ಅವಶ್ಯಕ. ಹಯಮೇಧೆ ಹಯಂ ಮೇಧ್ಯಂ ಉತ್ಸೃಷ್ಟಂ ರಕ್ಷಭಿರವೃತಂ ಪಿತುರ್ಮೇ ಯಜ್ಞ ವಿಘ್ನಾರ್ಥಂ ಹರತ್ ಪಾಪ ನಿಶ್ಚಯ. ನಮ್ಮಪ್ಪ ಅಶ್ವಮೇಧವನ್ನು ಯಾಗವನ್ನು ಮಾಡ್ತಾ ಇದ್ದ ವಸುದೇವ. ವಸುದೇವ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರುವಾಗ ಕುದುರೆಯನ್ನು ಅಪಹಾರ ಮಾಡಿದ. ಕುದುರೆಯನ್ನು ಅಪಹಾರ ಮಾಡಿದ್ದಷ್ಟೇ ಅಲ್ಲದೆ ಅದನ್ನ ಅದಕ್ಕೆ ಬಂದು ಹೇಳಿ ಅದನ್ನ ಅವನ ಶಾಸನ ಮಾಡಿ ತೆಗೆದುಕೊಂಡು ಬಂದರೂ ಕೂಡ ಏನ್ ಅದಕ್ಕೆ ಕಪ್ಪು ಕಾಣಿಕೆಗಳನ್ನು ಕೊಡಬೇಕು, ಕೊಡಲೇ ಇಲ್ಲ, ನಾನು ಕೊಡೋದಿಲ್ಲ ಅಂತಂದ. ಇಂಥ ಮೂರ್ಖ ಇವನು, ಅವಿವೇಕಿ. ಸಂವೀನನ್ ಪ್ರತಿಯಾತಾಂಚ ರಭ್ರೋರೇಶ ತಪಸ್ವಿನಃ ಬಭ್ರೂ ಅಂತ ಒಬ್ಬ ತಪಸ್ವಿ, ಶ್ರೇಷ್ಠನಾದ ತಪಸ್ವಿ. ಆ ತಪಸ್ವಿಯ ಹೆಂಡತಿಯನ್ನು ಅಪಹಾರ ಮಾಡಿಕೊಂಡು ಹೋದ ಒಬ್ಬ ತಪಸ್ವಿ ಬ್ರಾಹ್ಮಣ. ತಪಸ್ಸು ಮಾಡ್ತಾ ಇದ್ದಾನೆ, ಪಕ್ಕದಲ್ಲಿ ತನ್ನ ಬೇರೆ ಆಶ್ರಮದಲ್ಲಿ ಹೆಂಡತಿಯನ್ನು ಇಟ್ಟಿದ್ದಾನೆ. ಆ ಹೆಂಡತಿಯನ್ನು ಇವನು ಅಪಹಾರ ಮಾಡಿಕೊಂಡು ಹೋದ. ಇವನಿಗೇನು ಹೇಳಬೇಕು ಇವನಿಗೆ, ಇಂಥ ಮೂರ್ಖನಿಗೆ. ಕರುಷಾರ್ಥೇ ತಪಸ್ವಿನಿ ಜಹಾರ ಭದ್ರಂ ವೈಶಾಲಿಂ ಮಾತುಲಸ್.